ಟೂ ತೌಸಂಡ್ ಒಂದು ಮೂವಿ ಒಂದು ಚಾಕ್ಲೇಟ್ ಬಾಯ್ ಅಂತ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಕಾರಣಾಂತರದಿಂದ ಏನೋ ಒಂದು ಪ್ರಾಬ್ಲಮ್ ಆಗಿ ಒಂದು ನೈನ್ ಟೆನ್ ಡೇಸಲ್ಲಿ ಆ ಮೂವಿ ಸ್ಟಾಪ್ ಆಯಿತು ಅದಾದ್ಮೇಲೆ ನಮಗೂ ಅವ್ರಿಗೂ ಯಾವುದೇ ಥರದ್ದು ಕಾಂಟ್ಯಾಕ್ಟ್ ಇರಲಿಲ್ಲ ಅವ್ರ ಪಾಡಿಗೆ ಅವರು ಇದ್ರು ನಮ್ಮ ಪಾಡಿಗೆ ನಾವಿದ್ವಿ ಆಮೇಲೆ ಒಂದು ದಿವಸ ಮಾಲ್ ಮಾಲಲ್ಲಿ ಅವ್ರ ಅಪ್ಪ ಅಮ್ಮ ಮತ್ತು ವಿದ್ಯಾಭರಣ ನೋಡಿದ್ವಿ ನಾನು ವೈಷ್ಣವಿ ಗಣೇಶ್ ತಿರ್ಬೇಕೇನೋ ಅದು ಮೂವಿ ಮುಗುಳ್ನಾಗೆ ಅಂತ ಆ ಮೂವಿಗೆ ಪ್ರೀಮಿಯರ್ ಶೋಗೆ ಹೋಗಿದ್ವಿ ನೋಡ್ಕೊಂಡು ಬಂದ್ವಿ ಆಮೇಲೆ ಅಲ್ಲೂ ನಾವೇನು ಜಾಸ್ತಿ ಮಾತಾಡಲಿಲ್ಲ ಹಾಯ್ ಹಾಯ್ ಅಷ್ಟೇನೆ ಆಮೇಲೆ ಬಿಗ್ ಬಿಗ್ ಬಾಸ್ ಆದ್ಮೇಲೆ ಅವ್ರ ಮನೆಯಿಂದ ನನಗೊಂದು ಫೋನ್ ಬಂತು ಈ ತರ ವಿಶ್ ಮಾಡೋದಿಕ್ಕೆ ಅಂತ ಫೋನ್ ಮಾಡಿದ್ವಿ ಅಂತ ವಿಶ್ ಮಾಡಿದ್ರು ತುಂಬಾ ಚೆನ್ನಾಗಿ ನಡ್ಕೊಂಡ್ರು ಬಿಗ್ ಬಾಸ್ ಅಲ್ಲಿ ನಮ್ಗೆ ತುಂಬಾ ಖುಷಿ ಆಯ್ತು ನಮ್ಮ ಊರ್ನವರೆಲ್ಲ ನಿಮ್ಮ ಚಾಕ್ಲೇಟ್ ಬಾಯ್ಲ್ ಹೀರೋಯಿನ್ ಆಗಿ ಮಾಡಿದ್ಲಲ್ಲ ತುಂಬಾ ಚೆನ್ನಾಗಿ ನಡ್ಕೊಂಡ್ರು ಒಳ್ಳೆ ಹುಡುಗಿ ಅಂತೆಲ್ಲ ಮಾತಾಡಿದ್ರು ನಮಗೂ ಖುಷಿ ಆಯಿತು ಆಂಟಿ ಅದನ್ನ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಂತ ಅವ್ರು ವಿದ್ಯಾಭರನ್ ಮಾತಾಡಿದ್ರು ಅವ್ರ ಅಮ್ಮ ಅಪ್ಪ ಎಲ್ಲರೂ ಮಾತಾಡಿದ್ರು ಅದಾದಮೇಲೆ ಒಂದು ದಿವಸ ವಿದ್ಯಾಭರನ್ ಫೋನ್ ಮಾಡಿಬಿಟ್ಟು ಈ ತರ ನಮ್ಮನೇಲಿ ಈ ತರ ಕೇಳ್ತಾ ಇದ್ದಾರೆ ಆಂಟಿ ಏನು ಹೇಳ್ತೀರಾ ಜಾತ್ಕ ಕೊಡ್ತೀರಾ ಅಂತ ಆಯ್ತಪ್ಪ ಕೊಡ್ತೀನಂತೆ ಜಾತ್ಕ ಕಳಿಸ್ಕೊಟ್ಟೆ ನಾನು ಮೊಬೈಲಲ್ಲೇ ಕಳ್ಸಿಕೊಡ್ತೇನೆ ಡೈರೆಕ್ಟಾಗಿ ನಾವೆಲ್ಲೂ ಮೀಟ್ ಮಾಡಿಲ್ಲ ಮೊಬೈಲಲ್ಲೇ ಕಳಿಸ್ತೇವೆ ವೈಷ್ಣವಿದ್ದು ಡೇಟ್ ಆಫ್ ಬರ್ತಲ್ಲ ಆಮೇಲೆ ಚೆನ್ನಾಗಿ ಬಂದಿದೆ ಅಂತೇಳಿ ಅವ್ರ ಅಪ್ಪನೇ ನನಗೆ ಕಾಲ್ ಮಾಡಿದ್ರು ಏನಕ್ಕ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿದೆ ಇದು ಎಷ್ಟೋ ಇದರಲ್ಲಿ ಒಂದು ಬರೋದಿದು ಎಲ್ರಿಗೂ ಇಂಥ ಜಾತಕ ಕೂಡ ಬರೋಲ್ಲ ಅಂಥೇಳಿ ಮೂವತ್ತು ಆರಿಗೆ ಮೂವತ್ತೈದು ಬಂದಿದೆ ಏನು ಹೇಳ್ತೀರಾ ಒಳ್ಳೆ ಥರದಲ್ಲಿ ಬಂದಿದೆಯಲ್ಲ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತ ನನಗೆ ಸ್ವಲ್ಪ ಟೈಮ್ ಬೇಕು ನಾನು ಇವಾಗ ತಾನೇ ನೀವು ಹೇಳಿದ್ದೀರಲ್ಲ ನಮ್ಮ ಫ್ಯಾಮ್ಲಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಒಂದು ಡಿಸಿಷನ್ ಬರೋಣ ಅಂತ ಆಮೇಲೆ ಮಾತಾಡಿದೆ ಎಲ್ಲ ಫ್ಯಾಮ್ಲಿ ಒಳ್ಳೆ ಆದರೆ ಮುಂದುವರಿಯೋಣ ಅಂತ ನಮ್ಮ ಫ್ಯಾಮ್ಲೀಲು ಹೇಳಿದ್ರು ಅದಾದ್ಮೇಲೆ ಒಂದು ದಿವಸ ವೈಷ್ಣವಿನ ಕೇಳಿದ್ದಕ್ಕೆ ಮಮ್ಮಿ ಸ್ವಲ್ಪ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಿಲ್ವಾ ನನ್ನ ನಾನು ಮದುವೆ ಆಗೋದು ಅಂತೇಳಿ ಅವಾಗ ತಾಜಲ್ಲಿ ಮೀಟ್ ಮಾಡಿದ್ವಿ ಇಬ್ರು ಫ್ಯಾಮ್ಲಿನು ಬೇರೆ ಯಾರು ಇಲ್ಲ ಹೊರಗ್ನವ್ರು ಯಾರು ಇಲ್ಲ ನಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಮೀಟ್ ಮಾಡಿದ್ವಿ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಆಮೇಲೆ ವೈಷ್ಣವಿನೂ ವಿದ್ಯಾಭರಣ ಮಾತಾಡಿದ್ರು ಆಮೇಲೆ ಇಬ್ರು ಹೇಳ್ಕೊಂಡ್ರು ನನ್ನ ಯಾವುದೇ ಥರದ್ದು ಫ್ಯೂಚರಲ್ಲಿ ನನ್ನದು ಪ್ರೊಫೆಷನ್ ನೀವು ಅಡ್ಡಿ ಬರಬಾರ್ದು ಅಂತ ಅವ್ರು ಹೇಳೋದು ಯಾವುದೇ ಕಾರಣಕ್ಕೂ ಬರಲ್ಲ ನೀವು ಆಕ್ಟಿಂಗ್ ಪ್ರೊಫೆಷನ್ ಅಂದ್ರೆ ಅವ್ರ ಅಮ್ಮ ಹೇಳಿದ್ರು ನಾವೇ ಪ್ರೊಡಕ್ಷನ್ ಹೌಸ್ ಇದ್ದೀವಿ ಅಮ್ಮ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಸೀರಿಯಲ್ ಮಾಡಬೇಕಾ ಇಲ್ಲ ಒಂದು ಶೋ ನಡೆಸ್ಬೇಕಾ ಇಲ್ಲ ಮೂವಿ ಮಾಡ್ತೀಯಾ ಏನು ಮಾಡೋದು ಸರಿ ನಮ್ಗೊಪ್ಕೆ ಇದೆ ಮಾಡೋಣ ಅಂತ ಈ ಆಡಿಯೋ ಸುಳ್ಳಾಗಿದ್ದಲ್ಲಿ ಈ ಸಂಬಂಧ ಮುಂದುವರಿಸ್ತೀರಾ ಹೀಗೆ ನೋಡೋಣಮ್ಮ ಕಾದ್ ನೋಡಬೇಕು ಆಲ್ ಆಫೀಸರ್ ಯಾವುದೇ ಡಿಸಿಷನ್ ನಾವು ಬರಕ್ ಆಗಲ್ಲ ದೇವ್ರ ಇದಾನೆ विस्तारा نیوز نکھرا جنપરા